ಅಮರ್ ರಹೆ ವತನ್ ಕೆಲೋಗೋ ಜರ ಆಂಖ ಮೇ ಬರ್ಲೋ ಪಾನಿ ಜೋ ಶಹೀದ್ ಊಹೆ ಉನ್ ಕೆಲಿಯೇ ಯೋ ಕುರ್ಬಾನ ಯಾಕೆ ನೆನಪು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಬಿಪಿನ್ ರಾವತ್ ಅಂತಿಮ ಯಾತ್ರೆ ಕಾಮರಾಜ್ ಮಾರ್ಗದಲ್ಲಿರುವಂತಹ ರಾವತ್ ನಿವಾಸದಿಂದ ಅಂತಿಮ ಯಾತ್ರೆ ನಡೆಯುತ್ತೆ ದೆಹಲಿಯ ಬ್ರಾರ್ ಸ್ಕ್ವೇರ್ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಸಂಜೆ ನಾಲ್ಕು ಗಂಟೆಗೆ ಬಿಪಿನ್ ರಾವತ್ ಅವರ ದಂಪತಿ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತೆ ರಾಜಾಜಿ ಮಾರ್ಗ ತೀನ್ ಮೂರ್ತಿ ಮಾರ್ಗ ನವೆನ್ಮೂರ್ತಿ ಹನ್ನೊಂದನೇ ಮೂರ್ತಿ ಮಾರ್ಗ ಅದು ಮಾರ್ಗ ಹೋಗೋಕ್ಕಂಥ ರಸ್ತೆ ಅದು ಅದಕ್ಕೆ ಹೆಸರಿಟ್ಟಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಬಿಪಿನ್ ರಾವತ್ ಅಂತಿಮ ಯಾತ್ರೆ ನಡೆಯುತ್ತೆ ರಾಜಾಜಿ ಮಾರ್ಗ ತೀನ್ ಮೂರ್ತಿ ಮಾರ್ಗ ಅವೆನ್ ಮೂರ್ತಿ ಮಾರ್ಗ ಏನಿದೆ ಆ ಮಾರ್ಗದ ಮೂಲಕವಾಗಿ ನಡೆಯುತ್ತೆ ಸರ್ದಾರ್ ಪಟೇಲ್ ಮಾರ್ಗ ಜೊತೆಗೆ ದೌಲಾ ಖಾನ್ ಮೂಲಕವಾಗಿ ದೆಹಲಿ ಕಾಂಟೋನ್ಮೆಂಟ್ಗೆ ಅಹ್ ದೆಹಲಿ ಕಾಂಟೋನ್ಮೆಂಟ್ ಸ್ವೇರ್ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಸೊ ಕೆಲವೇ ಕ್ಷಣಗಳಲ್ಲಿ ರಾವತ್ ಅವರ ನಿವಾಸದಿಂದ ಪಾರ್ಥಿವ ಶರೀರದ ಮೆರವಣಿಗೆ ನಡೆಯುತ್ತೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುತಾತ್ಮ ಜನರಲ್ ಬಿಪಿನ್ ರಾವತ್ ಅವರ ಅಂತಿಮ ಯಾತ್ರೆ ನಡೆಯತ್ತೆ ಅವರ ನಿವಾಸದಿಂದ ಈಗಾಗಲೇ ಗೌರವವನ್ನು ಸಲ್ಲಿಸುವಂತಹ ನಡೀತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ನಿರ್ಮಲಾ ಸೀತಾರಾಮನ್ ಅವರನ್ನ ಕೂಡ ನೋಡ್ತಾ ಇದ್ದೀರಾ ಅವರು ಕೂಡ ಅಲ್ಲಿ ಬಂದು ನಮನವನ್ನು ಸಲ್ಲಿಸಿದರು ನಿನ್ನೆ ಮೊದಲನೇದಾಗಿ ಬಂದು ಅದು ಪಾರ್ಥಿವ ಶರೀರ ದೆಹಲಿ ಮುಟ್ಟಿದಾಗ ಪಾಲಂ ಏರ್ಪೋರ್ಟ್ನಲ್ಲಿ ಮೂರು ಸೇನಾಗಳ ಮುಖ್ಯಸ್ಥರು ಗೌರವವನ್ನು ಸಲ್ಲಿಸಿದರು ಪ್ರಧಾನಿಗಳು ಸಲ್ಲಿಸಿದರು ಅದಾದ ನಂತರ ರಕ್ಷಣಾ ಸಚಿವರು ಸಲ್ಲಿಸಿದರು ರಾಷ್ಟ್ರಪತಿಗಳು ಸಲ್ಲಿಸಿದರು ಇವತ್ತು ಬೆಳಗ್ಗೆ ಎಲ್ಲ ಕೇಂದ್ರದ ಸಂಪುಟದ ಸಚಿವರು ಆಗಮಿಸಿ ಅವರಿಗೆ ಗೌರವ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿದರು ಅಲ್ಲಿ ನೋಡ್ತಾ ಇದ್ದೀರಾ ಕೇಂದ್ರ ಸಂಪುಟದ ಒಬ್ಬೊಬ್ಬರೇ ಬಂದು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇರೋದು ರಾವತ್ ಅವರ ನಿವಾಸದಲ್ಲಿ ಪಾಲಮ್ಮ ಏರ್ಪೋರ್ಟ್ನಲ್ಲಿ ನಿನ್ನೆ ಪ್ರಧಾನಿಗಳು ರಕ್ಷಣಾ ಸಚಿವರು ರಾಷ್ಟ್ರಪತಿಗಳು ಗೌರವವನ್ನು ಸಲ್ಲಿಸಿದರು ಜೊತೆಗೆ ಅದಾದ ನಂತರ ಜನರಲ್ ಬಿಪಿನ್ ರಾವತ್ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತಂದ ನಂತರ ಇನ್ನುಳಿದಂಥ ಕೇಂದ್ರದ ಸಚಿವರು ಸಾರ್ವಜನಿಕರು ಇನ್ನುಳಿದಂಥ ಅನೇಕ ಗಣ್ಯರು ಆಗಮಿಸಿ ಅವರಿಗೆ ಕೊನೆಯ ನಮನವನ್ನು ಸಲ್ಲಿಸುವಂಥ ಸವನ್ನು ಮಾಡಿದ್ದಾರೆ ಅಂತಿಮ ಯಾತ್ರೆ ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಡೆಯುತ್ತೆ ಎಲ್ಲರೂ ಕೂಡ ಸಾರ್ವಜನಿಕರು ಕೂಡ ಆಗಮಿಸಿ ಅವರ ದರ್ಶನವನ್ನು ಪಡೀತಾ ಇದ್ದಾರೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಇದು ಜನರಲ್ ಬಿಪಿನ್ ರಾವತ್ ಅವರ ನಿವಾಸ ದೆಹಲಿಯಲ್ಲಿರುವಂಥ ನಿವಾಸ ಸೊ ಅಲ್ಲಿಂದ ಅವರ ಪಾರ್ಥಿವ ಶರೀರವಾದ ಮೆರವಣಿಗೆಯನ್ನು ಮಾಡ್ತಾರೆ ರಾಜಾಜಿ ಮಾರ್ಗ ಜೊತೆಗೆ ಮೂರ್ತಿ ಮಾರ್ಗ ಲೆವೆನ್ ಮೂರ್ತಿ ಮಾರ್ಗ ಸರ್ದಾರ್ ಪಟೇಲ್ ಮಾರ್ಗ ದೌಲಾಖಾನ್ ಮೂಲಕವಾಗಿ ದೆಹಲಿಯ ಕೌಂಟೋನ್ಮೆಂಟ್ ಏನಿದೆ ಅಲ್ಲಿ ಅವರಿಗೂ ಕೂಡ ತೆರಳುತ್ತಾರೆ ಅಲ್ಲಿ ಬ್ರಾಡ್ ಸ್ಕ್ವೇರ್ ಚಿತಾಗಾರ ಏನಿದೆ ಅಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಇನ್ನೂ ಕೂಡ ಗಣ್ಯರು ಆಗಮಿಸ್ತಾ ಇದ್ದಾರೆ ಎರಡು ಮೂವತ್ತರವರೆಗೂ ಕೂಡ ಸಾರ್ವಜನಿಕರಿಗೆ ಅಂತಿಮ ನಮನವನ್ನು ಸಲ್ಲಿಸೋಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಕಾಣಿಸುತ್ತೆ ಹೆಚ್ಚಿನ ರೀತಿಯಾದಂಥ ಜನ ಆಗಮಿಸಿರೋದ್ರಿಂದ ಎಲ್ಲರಿಗೂ ಕೂಡ ಕೊನೆಯದಾಗಿ ಅಂತಿಮ ನಮನವನ್ನು ಸಲ್ಲಿಸೋಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ ಅದಾದ ನಂತರ ಅಂತಿಮ ಯಾತ್ರೆಯನ್ನು ಅಲ್ಲಿಂದ ಆರಂಭ ಮಾಡ್ತಾರೆ ಜನರಲ್ ಬಿಪಿನ್ ರಾವತ್ ಅವರ ಅಂತಿಮ ಮೆರವಣಿಗೆ ನಡೆಯುತ್ತೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್ ಅವರು ಅತ್ಯುನ್ನತ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ ಪಾರ್ಥಿವ ಪಾರ್ಥಿವ ಶರೀರ ಹೊತ್ತು ಆರು ಸೇನಾಧಿಕಾರಿಗಳು ಸಾಗಲಿದ್ದಾರೆ ಎಂಟುನೂರು ಸೇನಾಧಿಕಾರಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಹನ್ನೆ ಹದಿನೇಳು ಸುತ್ತು ಕುಶಾಲ ತೋಪು ಸಿಡಿಸಿ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ ತಲಾ ತೊಂಬತ್ತೊಂಬತ್ತು ಮಂದಿ ಇರುವಂತಹ ಭೂಸೇನೆ ಸೇನೆ ನೌಕಾ ಸೇನೆ ಜೊತೆಗೆ ವಾಯುಸೇನೆಯ ಬ್ಯಾಂಡ್ನಿಂದ ಗೌರವವನ್ನು ಸಲ್ಲಿಸಲಾಗುತ್ತೆ ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರು ಜನರಲ್ ಬಿಪಿನ್ ರಾವತ್ ಅವರು ಅವರ ಅಂತ್ಯಕ್ರಿಯೆಗೆ ಅತ್ಯುನ್ನತ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಪಾರ್ಥಿವ ಶರೀರವನ್ನು ಹೊತ್ತು ಆರು ಸೇನಾಧಿಕಾರಿಗಳು ಸಾಗಲಿದ್ದಾರೆ ಎಂಟುನೂರು ಸೇನಾಧಿಕಾರಿಗಳು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಹದಿನೇಳು ಸುತ್ತು ಕುಶಾಲ ತೋಪು ಸಿಡಿಸಿ ಅಂತಿಮ ನಮನವನ್ನು ಸಲ್ಲಿಸ್ತಾರೆ ತಲಾ ತೊಂಬತ್ತೊಂಬತ್ತು ಮಂದಿ ಇರುವಂತಹ ಭೂಸೇನೆ ನೌಕಾ ಸೇನೆ ವಾಯುಸೇನೆಯ ಬ್ಯಾಂಡ್ನಿಂದ ಗೌರವ ನಮನವನ್ನು ಸಲ್ಲಿಸಲಾಗುತ್ತೆ ಅತ್ಯಂತ ಗೌರವಯುತವಾಗಿ ಅವರನ್ನು ಕಳುಹಿಸಿಕೊಡುವಂತಹ ಕಾರ್ಯ ನಡೆಯುತ್ತೆ ಇದು ಒಬ್ಬ ಮೂರು ಸೇನಾಗಳ ಮುಖ್ಯಸ್ಥರಾಗಿರುವಂಥ ಜನರಲ್ ಬಿಪಿನ್ ರಾವತ್ ಅವರಿಗೆ ಸಲ್ಲಿಸಲೇಬೇಕಾಗಿರುವಂತಹ ಗೌರವ ನಾವು ಪ್ರತಿಯೊಬ್ಬರೂ ಕೂಡ ಸೇನೆಯಲ್ಲಿರುವಂಥ ಪ್ರತಿಯೊಬ್ಬ ಯೋಧರಿಂದ ಹಿಡಿದು ಅವರು ಟಾಪ್ ಮೋಸ್ಟ್ ರ್ಯಾಂಕ್ವರೆಗೂ ಕೂಡ ಗೌರವವನ್ನು ಸಲ್ಲಿಸ್ತೀವಿ ಸರ್ಕಾರಿ ಗೌರವಗಳನ್ನು ಅವರಿಗೆ ಸಲ್ಲಿಸಲಾಗತ್ತೆ ಸಲ್ಲಿಸಲೇಬೇಕು ಕಾರಣ ನಾವು ನೆಮ್ಮದಿಯಾಗಿರ್ತೀವಿ ಅಂತಂದರೆ ಅವರು ಗಡಿಯಲ್ಲಿ ಆ ಪ್ರಮಾಣದಲ್ಲಿ ಎದುರಿಸ್ತಾ ಇರ್ತಾರೆ ಎದುರಾಳಿಗಳನ್ನು ಸೊ ಹಾಗಾಗಿ ಅವರಿಗೆ ಸಲ್ಲಿಸಬೇಕಾಗಿರುವಂಥ ಗೌರವ ಈಗ ಅದರಲ್ಲೂ ಸೇನಾ ಮುಖ್ಯಸ್ಥರಾಗಿರುವಂತಹ ಜನರಲ್ ಬಿಪಿನ್ ರಾವತ್ ಅವರ ಈ ರೀತಿಯಾದಂಥ ಸಾವಾಗತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಈ ಪ್ರಮಾಣದಲ್ಲಿ ಆಗುತ್ತೆ ಹೀಗಾಗತ್ತೆ ಅಂತ ಹೇಳಿ ಆಗಿದೆ ನಮ್ಮ ದೇಶದಲ್ಲೇ ಮೊಟ್ಟ ಮೊದಲನೇದಾಗಿ ಒಂದು ಕ್ರಿಯೇಟ್ ಮಾಡಿದಂಥ ಪೊಸಿಷನ್ ಅದು ಒಂದು ಹುದ್ದೆ ಅದು ಮೂರು ಸೇನಾಗಳ ಮುಖ್ಯಸ್ಥರು ಅನ್ನುವಂಥ ಹುದ್ದೆಯನ್ನು ನೀಡಲಾಗಿತ್ತು ಸೊ ಆ ಸ್ಥಾನದಲ್ಲಿದ್ದಂಥ ಮೊದಲನೆಯ ವ್ಯಕ್ತಿನೇ ಜನರಲ್ ಬಿಪಿನ್ ರಾವತ್ ಅವರು ಹೆಲಿಕಾಪ್ಟರ್ ದುರಂತದಲ್ಲಿ ಹುತಾತ್ಮರಾದರು ಅವರು ಅವರ ಪತ್ನಿ ಇಬ್ಬರು ಹೆಣ್ಮಕ್ಕಳಿದ್ದಾರೆ ಅವರಿಗೆ ತಂದೆ ತಾಯಿಯನ್ನು ಏಕಕಾಲದಲ್ಲಿ ಕಳ್ಕೊಂಡಂಥ ನೋವು ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗುತ್ತೆ ಬಟ್ ಈ ಪ್ರಮಾಣದಲ್ಲಿ ಅವ್ರಿಗೂ ಸಂಕಟ ಆಗಿರುತ್ತೆ ಗೊತ್ತಾಗತ್ತೆ ಹೇಗಿರುತ್ತೆ ಪರಿಸ್ಥಿತಿಯ ಮಕ್ಕಳದ್ದು ಅಂತ ಹೇಳಿ ಬಟ್ ಅವ್ರನ್ನ ಮೊದಲಿನಿಂದಲೂ ಕೂಡ ಅಷ್ಟೇ ಗಟ್ಟಿಯಾಗಿಯೇ ಬೆಳೆಸಿರ್ತಾರೆ ಸೊ ಡಿಫೆನ್ಸಲ್ಲಿರುವಂಥ ಯಾರೇ ಇದ್ದಾಗಲೂ ಕೂಡ ಅವರ ಮಕ್ಕಳನ್ನು ತುಂಬ ಗಟ್ಟಿಯಾಗಿಯೇ ಸ್ಟ್ರಾಂಗ್ ಆಗಿಯೇ ಬೆಳೆಸಿರ್ತಾರೆ ಆ ತಂದೆ ತಾಯಿಗಳನ್ನು ಕಳ್ಕೊಂಡಿರುವಂಥ ಆ ಮಕ್ಕಳ ಪರಿಸ್ಥಿತಿ ಐ ಕ್ಯಾನ್ ಫೀಲ್ ನನಗೆ ಅರ್ಥ ಆಗುತ್ತೆ ಅದನ್ನು ನಾನು ಕೂಡ ಅನುಭವಿಸಿದ್ದೀನಿ ಹೇಗಿರುತ್ತೆ ಆ ಪರಿಸ್ಥಿತಿ ಅಂತ ಹೇಳಿ ಬಟ್ ತುಂಬ ಗೌರವಯುತವಾಗಿದ್ದಂಥ ವ್ಯಕ್ತಿಗಳು ಬಿಪಿನ್ ರಾವತ್ ಅವರು ಜನರಲ್ ಬಿಪಿನ್ ರಾವತ್ ಅವರು ಜೊತೆ ಅವರ ಪತ್ನಿ ಸೊ ಅವರನ್ನು ಈಗ ಗೌರವದಿಂದಲೇ ಕಳಿಸ್ಬೇಕಾಗತ್ತೆ ಇಡೀ ದೇಶವೇ ಒಂದು ಗೌರವ ನಮನವನ್ನು ಸಲ್ಲಿಸಬೇಕು ಎಲ್ಲರಿಗೂ ಕೂಡ ಅವಕಾಶ ಸಿಗಲಿಕ್ಕಿಲ್ಲ ನಿಮ್ಮ ಮನೆಯಲ್ಲಿಂದನೇ ನೀವು ಒಂದು ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡಿ ಕಾರಣ ಅಂತಿಮ ನಮನವನ್ನು ಸಲ್ಲಿಸೋಕೆ ನೀವು ಹೋಗಿ ಅಲ್ಲಿಗೆ ಹೋಗೋಕ್ಕಾಗಲ್ಲ ದೆಹಲಿಯಲ್ಲಿರೋದರಿಂದ ನಿಮ್ಮ ಮನೆಯಿಂದನೇ ಒಂದು ಎರಡು ನಿಮಿಷ ಮೌನವನ್ನು ಅಳಿಯವ್ರಿಗೊಂದು ಗೌರವವನ್ನು ಸಲ್ಲಿಸಿ ಒಂದು ನಮಸ್ಕಾರವನ್ನು ಸಲ್ಲಿಸಿ ತುಂಬ ತಮ್ಮ ಇಡೀ ಜೀವವನ್ನು ಈ ದೇಶದ ರಕ್ಷಣೆಗೋಸ್ಕರ ಈ ದೇಶದಲ್ಲಿರುವಂಥ ಜನರ ನೆಮ್ಮದಿಗೋಸ್ಕರ ತಮ್ಮ ಜೀವವನ್ನು ಮುಡಿಪಾಗಿಟ್ಟಂಥವ್ರು ಪ್ರತಿಯೊಬ್ಬರೂ ಕೂಡ ಯೋಧರಿಂದ ಹಿಡಿದು ಟಾಪ್ ಮೋಸ್ಟ್ ರ್ಯಾಂಕಲ್ಲಿರುವಂಥ ಪ್ರತಿಯೊಬ್ಬ ಯೋಧರಿಗೂ ಕೂಡ ಸಲ್ಲಿಸಲೇಬೇಕಾಗಿರುವಂಥ ಗೌರವ ಸಲ್ಲಿಸಲೇಬೇಕು ಅದು ನಮ್ಮ ಕರ್ತವ್ಯ ಯಾಕೆ ಅಂದರೆ ಅಲ್ಲಿ ಚಳಿ ಬಿಸಿಲು ಮಳೆ ಯಾವುದನ್ನು ಲೆಕ್ಕಿಸದೆ ನಮಗೋಸ್ಕರ ಇರ್ತಾರೆ ಅವರು ಒಂದು ಕ್ಷಣ ಸರದ್ ನಿಂತ್ಕೊಳ್ಳಿ ಏನಾಗುತ್ತೆ ನೋಡಿ ದೇಶದ ಪರಿಸ್ಥಿತಿ ಯಾರು ಯಾರು ಇರೋಕ್ಕಾಗಲ್ಲ ರೀ ದೇಶದ ಒಳಗಡೆಗೆ ಕಾಯ್ತಾ ಇರ್ತಾರೆ ಒಳಗಡೆಗೆ ನುಸುಳೋಕ್ಕೆ ಆದರೂ ಕೂಡ ಎಂಥದ್ದೇ ಚಳಿ ಎಂಥದ್ದೇ ಬಿಸಿಲು ಎಂಥದ್ದೇ ಮಳೆ ಇದ್ರೂ ಕೂಡ ಯಾವುದೇ ವೆದರ್ ಕಂಡೀಷನಲ್ಲಿದ್ದರೂ ಕೂಡ ನಮಗಾಗಿ ನೆಮ್ಮದಿಯಿಂದ ಇರಲಿ ನಮ್ಮ ದೇಶದ ಜನ ಅಂತ ಹೇಳಿ ಅವ್ರು ಕಾಯ್ತಾ ಇರ್ತಾರೆ ಎಷ್ಟೋ ಜನ ಉಡಾಫಿಯಾಗಿ ಮಾತನಾಡ್ತಾರೆ ಅವರು ಕೆಲಸ ಮಾಡ್ತಾರೆ ಬಿಡ್ರಿ ಆ ಕೆಲ್ಸಕ್ಕೆ ತಕ್ಕಂಗೆ ಅವ್ರಿಗೂ ಸಂಬಳ ಕೊಡಲ್ವಾ ಅಂತ ಹೇಳ್ತಾರೆ ಸಂಬಳ ಕೊಡೋದು ಮುಖ್ಯ ಅಲ್ಲ ರೀ ಸಂಬಳ ಕೊಡೋದು ಮುಖ್ಯ ಅಲ್ಲ ಎಷ್ಟೇ ಸಂಬಳ ಬಂದರೂ ಕೂಡ ನನ್ನ ಮನೆಯವರನ್ನು ಆರು ಆರು ತಿಂಗಳು ನಾನು ಊರಲ್ಲಿ ಇಟ್ಟಿರ್ತೀನಿ ಆ ಕುಟುಂಬದಿಂದ ನಾನು ದೂರ ಇದ್ದು ನಾನು ಗಡಿಯಲ್ಲಿ ನಿಂತಿರ್ತೀನಿ ಪೋಸ್ಟಿಂಗ್ಗಳನ್ನು ಹಾಕ್ತಾರೆ ಆಮೇಲೆ ಪ್ರತಿಯೊಬ್ಬ ಯೋಧನಿಗೂ ಕೂಡ ಎರಡೆರಡು ವರ್ಷ ಅವರಿಗೆ ಒಂದೊಂದು ಕಡೆಗೆ ಪೋಸ್ಟಿಂಗ್ ಆಗ್ತಾ ಇರತ್ತೆ ಹೋಗಿ ನೋಡೋಣ ಕೆಲಸ ಮಾಡುವಂಥವ್ರು ಯಾರಾದರೂ ನಿಮ್ಮ ಕುಟುಂಬವನ್ನು ಹೊತ್ಕೊಂಡು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಒಂದೊಂದು ರಾಜ್ಯದಿಂದ ಒಂದೊಂದು ರಾಜ್ಯಕ್ಕೆ ಪೋಸ್ಟಿಂಗ್ಗಳು ಹೋಗ್ತಾ ಇರತ್ತೆ ಗಡಿಗಳಲ್ಲಿ ಹೋಗ್ತಾ ಇರ್ತಾರೆ ಅಂಥವರ ಪರಿಸ್ಥಿತಿ ಏನು ಅಂತ ನಿಮ್ಗೆ ಏನಾದರೂ ಅರಿವಿದ್ರೆ ಅವಾಗ ಗೊತ್ತಾಗುತ್ತೆ ಯೋಧ ಏನು ಅಂತ ಹೇಳಿ ಆ ಯೂನಿಫಾರ್ಮ್ ಏನು ಅಂತ ಹೇಳಿ ಅವರ ಡ್ಯೂಟಿ ಏನು ಅಂತ ಹೇಳಿ ಬರೀ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗೋಕ್ಕೇನೆ ನಿಮ್ಗೆ ಒಂದಿಷ್ಟು ಡವ ಅಂತ ಅರ್ಥ ಇರುತ್ತೆ ಬಟ್ ಅಲ್ಲಿ ಕೆಲಸ ಮಾಡುವಂಥದ್ದು ಹೇಗಿರುತ್ತೆ ಅಂತ ಯೋಧನಿಗೆ ಗೊತ್ತು ನಮ್ಮ ಜೊತೆಗೆ ನಿವೃತ್ತ ವಾಯುಸೇನಾ ಅಧಿಕಾರಿಯಾಗಿರುವಂಥ ಮೋಹನ್ ಚಿತ್ರಳೆ ಸರ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಸ್ವಾಗತ ಕಾರ್ಯಕ್ರಮಕ್ಕೆ ಅನ್ಫಾರ್ಚುನೇಟ್ಲಿ ನಾವು ಇಂಥ ವಿಚಾರದಲ್ಲಿ ಡಿಬೇಟ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಾವು ಮೊನ್ನೆನೂ ಕೂಡ ವಿಚಾರದಲ್ಲಿ ಮಾತನಾಡ್ತಿದ್ದೆ ನಿನ್ನೆ ಬಟ್ ಇವತ್ತು ಈ ಪ್ರೊಸೀಜರ್ಗಳು ಹೇಗೆ ನಡೆಯುತ್ತೆ ಸರ್ ಒಬ್ಬ ಯೋಧನಿಗೂ ಕೂಡ ನಾವು ಅದೇ ಗೌರವವನ್ನು ಸಲ್ಲಿಸ್ತೀವಿ ನಮ್ಮ ದೇಶದಲ್ಲಿ ಟಾಪ್ ಮೋಸ್ಟ್ ರ್ಯಾಂಕಲ್ಲಿ ಇರುವಂಥವ್ರಿಗೂ ಒಂದು ಗೌರವವನ್ನು ಸಲ್ಲಿಸೇ ಸಲ್ಲಿಸ್ತೀವಿ ಬಟ್ ಫಸ್ಟ್ ಟೈಮ್ ಮೂರು ಸೇನೆಗಳ ಮುಖ್ಯಸ್ಥರಾಗಿರುವಂಥವ್ರು ಈ ರೀತಿಯಾಗಿ ದುರ್ಘಟನೆಯಲ್ಲಿ ಮಡಿದಾಗ ಹುತಾತ್ಮರಾದಾಗ ಅವ್ರಿಗೆ ಹೇಗಿರುತ್ತೆ ಗೌರವವನ್ನು ಸಲ್ಲಿಸುವಂಥದ್ದು ಏನಿರುತ್ತೆ ಪ್ರೊಸೀಜರ್ಗಳು ಇದಕ್ಕೆ ಫ್ಯೂನರಲ್ ಪರೇಡ್ ಅಂತ ಕರೀತಾರೆ ಎಸ್ ಫ್ಯೂನರಲ್ ಪರೇಡ್ ಅಂದರೆ ಸಿಪಾಯಿಯಿಂದ ಹಿಡ್ಕೊಂಡು ಚೀಫ್ ಆಫ್ ದ ಆರ್ಮಿ ಸ್ಟಾಫ್ ಇರಲಿ ನೇವಿ ಇರಲಿ ಏರ್ಫೋರ್ಸ್ ಇರಲಿ ಅಲ್ಲ ಕಂಬೈಂಡ್ ಡಿಫೆನ್ಸ್ ಸರ್ವಿಸಸ್ವ್ರು ಇರಲಿ ಫಿಂಡ್ರಲ್ ಪರೇಡ್ ಒಂದು ಪ್ರೊಸೀಜರ್ ಇರ್ತದೆ ಅದಕ್ಕೊಂದು ಎಸ್ ಓ ಪಿ ಅಂತ ಮಾಡ್ತಾರೆ ಆ ಎಸ್ ಓ ಪಿ ಪ್ರಕಾರನೇ ಈ ಫಿಂಡ್ರಲ್ ಪರೇಡನ್ನು ನಡೀತದೆ ಅದರಲ್ಲಿ ರಿತ್ ಲೇಯಿಂಗ್ ಇರ್ತದೆ ರಿತ್ಲೇಯಿಂಗ್ ಲೇಯಿಂಗ್ ಆದಮೇಲೆ ಒಂದು ಸಲಾಮಿ ಶಸ್ತ್ರ ಕೊಡ್ತಾರೆ ಸಲಾಮಿ ಶಸ್ತ್ರ ಕೊಟ್ಟ ಮೇಲೆ ರೈಫಲನ್ನು ಉಲ್ಟಾ ಮಾಡಿ ಉಲ್ಟಾ ಶಸ್ತ್ರ ಅಂತ ಕೊಡ್ತಾರೆ ಆನಂತರ ಉಲ್ಟಾ ಶಸ್ತ್ರ ಹಾತ್ಕೊಳ್ಳೆ ಬಿಗುಲ್ ಅಂತ ಒಂದು ಆರ್ಮಿ ಬ್ಯಾಂಡ್ ಇದೆ ಆ ಬಿಗುಲ್ ಮುಖಾಂತರ ಅದಕ್ಕೊಂದು ಬಿಗುಲ್ ಧೂನ್ ಅಂತೇನೋ ಆ ಧೂನನ್ನು ಲಾಂಗ್ ಲಾಸ್ಟಿಂಗ್ ಟೂ ಮಿನಿಟ್ಸ್ವರೆಗೂ ಅದು ಧೂನ್ ಆಗ್ತದೆ ಧೂನ್ ಆದ ನಂತರ ಆವಾಗ ಒಂದು ಎಮೋಷ್ನಲ್ ಸಿಚುವೇಶನ್ ಬರ್ತದೆ ರಾಷ್ಟ್ರಧ್ವಜವನ್ನು ಅವ್ರ ಫ್ಯಾಮಿಲಿಯಲ್ಲಿ ಮ್ಯಾರಿಡ್ ಇದ್ರೆ ಅವ್ರ ವೈಫಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅನ್ಮ್ಯಾರಿಡ್ ಇದ್ದರೆ ಅವ್ರ ಫಾದರ್ ಇಲ್ಲ ಮದರ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ ರಾಷ್ಟ್ರಧ್ವಜವ ಹ್ಯಾಂಡ್ ಓವರ್ ಮಾಡೋ ಪ್ರೊಸೀಜರ್ನಲ್ಲಿ ಅದು ಒಂಥರ ಎಮೋಷ್ನಲ್ ಸೀನ್ ಇರ್ತದೆ ಪ್ರತಿಯೊಬ್ಬರೂ ಕೂಡ ಅಲ್ಲಿ ಏನು ಫ್ಯೂನರಲ್ ಪರೇಡ್ನಲ್ಲಿ ಅಟೆಂಡ್ ಮಾಡ್ತಿರ್ತಾರಲ್ಲ ಅವ್ರ ಕಣ್ಣಲ್ಲಿ ಒಂದು ಆಶ್ರು ಛಲಕ್ತದೆ ಯಾಕೆ ಛಲಕ್ತದೆ ಅಂತಂದರೆ ಇಡೀ ದೇಶಕ್ಕಾಗಿ ಸೇವೆ ಮಾಡಿದ ನಮ್ಮ ಹುಡುಗ ನಮ್ಮ ಪತಿ ಅವನ್ನ ಅವನಿಗೆ ಗೌರವ ಎಷ್ಟು ಸಲ್ಲಿಸಿದ್ರು ದೇಶದವರು ಸರ್ಕಾರ ಎಷ್ಟು ಗೌರವ ಸಲ್ಲಿಸಿದ ಒಂದು ಎಮೋಷ್ನಲ್ ಮೂಮೆಂಟ್ ಇರ್ತದೆ ಎಲ್ಲರಿಗೂ ಸಿಗಲ್ಲ ಇದು ಅದು ಒಂದು ರೀತಿ ಖುಷಿ ಪಡೋ ಸಂಗತಿ ಒಂದು ಹೆಮ್ಮೆ ಪಡೋ ಸಂಗತಿ ಆದರೂ ಕೂಡ ಒಂಥರ ಎಮೋಷ್ನಲ್ ಸಂಗತಿ ಇರ್ತದೆ ಇಪ್ಪತ್ತಾರು ಜನವರಿ ಹದಿನೈದು ಆಗಷ್ಟಿಗೆ ಆ ಮನೆಯಲ್ಲಿ ಆ ಧ್ವಜ ಅವನ್ನು ಹಾರಿಸ್ತಾರೆ ಅದಾದ ನಂತರ ಅವರವರ ಕಾಸ್ಟ್ ಪ್ರಮಾಣ ಇಲ್ಲ ಅವರವರ ರಿಲಿಜನ್ ಹಂಗೆ ಅದನ್ನು ಪಂಚತತ್ವದಲ್ಲಿ ವಿಲೀನ್ ಮಾಡ್ತಾರೆ ಇವೆಲ್ಲ ಪ್ರೊಸೀಜರ್ ಅರೌಂಡ್ ಟೂ ಅವರ್ಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ನಡೀತದೆ ಇದೊಂದು ವಿಶೇಷ ಕಾರ್ಯಕ್ರಮ ಇರೋದರಿಂದ ಇದು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಬೋದು ಅಂತ ಅನಿಸ್ತಾ ಇತ್ತು ಓಕೆ ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ನಿವೃತ್ತ ಕರ್ನಲ್ ವಿ ಎಂ ನಾಯಕ್ ಸರ್ ಕೂಡ ನಮ್ಮ ಇದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಕೆಲವು ಈಗ ಹೇಳ್ತಾ ಇದ್ರಿ ನೀವು ಈ ಸಂದರ್ಭ ಹೇಗೆ ಅಂತಂದ್ರೆ ನಾನು ದೇಶಕ್ಕೋಸ್ಕರ ಮಾಡಿದೆ ಒಬ್ಬ ಪ್ರತಿಯೊಬ್ಬ ಯೋಧನಿಗಿರೋದು ಇರೋದು ನಾನು ಅದಕ್ಕೆ ಜಾಯಿನ್ ಆಗಿದ್ದೆ ನಾನು ಅದಕ್ಕೋಸ್ಕರ ಸಮರ್ಪಣೆಯನ್ನ ಕೊಡಬೇಕು ಅಂತ ಹೇಳಿ ಬಟ್ ಇಡೀ ಕುಟುಂಬ ದುಃಖದಲ್ಲಿ ಇರುತ್ತೆ ಕಳ್ಕೊಂಡಿರ್ತಾರೆ ಬಟ್ ನನ್ನ ಕುಟುಂಬದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶಕ್ಕೋಸ್ಕರ ಹುತಾತ್ಮರಾದ್ರಲ್ಲ ಅನ್ನುವಂಥ ಒಂದು ಹೆಮ್ಮೆ ಇರುತ್ತೆ ಇನ್ನುಳಿದಂಥ ಅವರು ಅವರು ಮನುಷ್ಯರೇ ಯೋಧರು ಅಂತಂದಾಗ ಅವ್ರಿಗೂ ನೋ ಆಗುತ್ತೆ ಅವ್ರಿಗೂ ಸಂಕಟ ಆಗುತ್ತೆ ತಮ್ಮ ಜೊತೆಗಿದ್ದಂಥ ಒಬ್ಬ ಆಫೀಸರ್ನ ಕಳ್ಕೊಂಡ್ವಿ ಅಂತ ಅನಿಸುತ್ತೆ ಒಬ್ಬ ಟಾಪ್ ಮೋಸ್ಟ್ ರ್ಯಾಂಕಲ್ಲಿರುವಂಥವ್ರನ್ನ ಇರುವಂಥವ್ರನ್ನ ಕಳ್ಕೊಂಡ್ವಿ ಅಂತ ನೋ ಇರುತ್ತೆ ಹೇಗೆ ಮ್ಯಾನೇಜ್ ಆಗುತ್ತೆ ಸರ್ ನಾವು ಸಾಮಾನ್ಯವಾಗಿ ನಮ್ಮನ್ನವ್ರನ್ನ ನಮ್ಮವ್ರನ್ನ ಯಾರನ್ನಾದರೂ ಕಳ್ಕೊಂಡಾಗ ಎದುರುಗಡೆಗಿದ್ದಾಗ ಆ ದುಃಖ ತಡ್ಕೊಳ್ಳೋಕಾಗಲ್ಲ ಬಟ್ ಆಫೀಸರ್ಸ್ಗಳು ಅಲ್ಲಿ ಮುಂದೆ ನಿಂತಿರ್ತಾರೆ ಅವ್ರ ಜೊತೆಗಿದ್ದಂಥ ಒಡನಾಟ ಅವ್ರ ಜೊತೆ ಕೆಲಸ ಮಾಡಿರ್ತಾರೆ ಆ ಬಾಂಧವ್ಯ ಇರುತ್ತೆ ಆಗಲೂ ಆ ಯೂನಿಫಾರ್ಮಲ್ಲಿ ಆ ಗಟ್ಟಿಯಾಗಿ ನಿಂತ್ಕೊಂಡು ಆ ಭಾವನೆಗಳನ್ನು ಹತ್ತಿಕ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ ಅಂತ ಸರ್ ಅದು ಇದರಲ್ಲಿ ಎರಡು ವಿಷಯ ಇನ್ನೊಬ್ಬರಿಗೆ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ರು ಎಲ್ಲ ನಿವೃತ್ತ ಸರ್ ಹಾಂ ನಿವೃತ್ತ ವಾಯುಸೇನಾ ಸೊ ಇದರಲ್ಲಿ ನೋಕಿನ ಜಾಸ್ತಿ ಹೆಮ್ಮೆ ವಿಷಯ ಬರ್ತದೆ ಓಕೆ ಈಗ ಮೋಸ್ಟ್ ಆಫ್ ದ ಇದು ಇದಕ್ಕಿಂತ ಮೊದಲು ಆದ್ರೂ ಗಲ್ವಾನ್ ಘಾಟಿಯಲ್ಲಿ ಆದಾಗ ಆಗಲಿ ಸರ್ಜಿಕಲ್ ಸ್ಟ್ರೈಕಲ್ಲಿ ಏನಾದರೂ ಇದಾದರೂ ಆಗಲಿ ಯಾವುದೇ ಆಪ್ರೇಷನ್ಸ್ ಆಗಲಿ ಅವ್ರ ಮಕ್ಕಳಾಗಲಿ ಅವ್ರ ಪತ್ನಿಗಳಾಗಲಿ ಅವರು ನೈಂಟಿ ಪರ್ಸೆಂಟು ಕಣ್ಣೀರು ತೆಗೋದಲ್ಲ ಅವರು ಹ್ಞೂ ಯಾಕಂದ್ರೆ ಆ ದುಃಖ ತಡ್ಕೊಂಡಿರ್ತಾರೆ ಅದಕ್ಕಿಂತ ಜಾಸ್ತಿ ಅವ್ರಿಗೇನಿರ್ತಂದ್ರೆ ಆಯಿತು ನಾವೆಲ್ಲ ಸೇನೆ ಸೇರಿದ ನಂತರ ಒಂದು ದಿವಸ ಯಾರಿಗಾದರೂ ಈ ಸ್ಥಿತಿ ಬರ್ಬೋದು ಸೊ ಅದಕ್ಕೆ ಪ್ರಿಪೇರ್ಡ್ ಆಗಿರೋದ್ರಿಂದ ದುಃಖದಕ್ಕಿಂತ ಜಾಸ್ತಿ ಗೌರವ ಹೆಮ್ಮೆ ಆ ಟೈಪ್ ಇರ್ತದೆ ಓಕೆ ಅವರು ಹುತಾತ್ಮರಾದರು ಅವರಂತೂ ಜೀವನ್ ತರೋದಲ್ಲ ಅವ್ರ ಬೆನ್ನಿಂದ ಅವ್ರ ಪೇರೆಂಟ್ಸ್ ಇರ್ಬೋದು ಅವ್ರ ಧರ್ಮಪತ್ನಿ ಇರ್ಬೋದು ಮಕ್ಕಳು ಇರ್ಬೋದು ಇವರಿಗೆಲ್ಲ ಏನಂತಂದ್ರೆ ಇಡೀ ದೇಶನೇ ಅಬ್ಸರ್ವ್ ಮಾಡ್ತಕ್ಕಂಥ ಒಂದು ಇದು ಏನಪ್ಪ ಅಂದ್ರೆ ಸೃಷ್ಟಿ ನಿರ್ಮಾಣ ಆಗ್ತದೆ ದೇಶದಲ್ಲಿ ನೋಡ್ರಿ ನೀವು ನಿನ್ನೆ ಒಂದು ಕೋಯಂಬಟ್ಟೂರದಲ್ಲಿ ಇವರೆಲ್ಲ ಆಂಬುಲೆನ್ಸ್ನಲ್ಲಿ ಬಾಡಿಗಳು ಸಾಗಬೇಕಾದ್ರೆ ಯಾವ ಥರ ಹುರುಪಿತ್ತು ಜನರಲ್ಲಿ ಹೌದು ಅದು ನೋಡಿದರೆ ಇದನ್ನೆಲ್ಲ ನೋಡಿದರೆ ನಮಗೆ ಎಷ್ಟು ನಾವು ದೇಶ ಸಲುವಾಗಿ ಹೋರಾಡ್ತೀವಿ ಮಡಿತೀವಿ ಅದರ್ಕಿನ್ನ ಜಾಸ್ತಿ ಎಷ್ಟು ಗೌರವ ನಮ್ಮ ಪ್ರಜೆಗಳು ನಮ್ಗೆ ರಿಟರ್ನ್ ಮಾಡ್ತಾರಲ್ಲ ಅಂತ ಅದೊಂದು ಮನಸ್ಸಿನಲ್ಲಿ ಬಂದಾಗ ನೋವಿನಕಿನ ಜಾಸ್ತಿ ನಮಗೆ ಹೆಮ್ಮೆಯ ವಿಷಯನೇ ಜ ಪ್ರಯಾರಿಟಿದಲ್ಲಿ ಬರ್ತದೆ ಅಲ್ಲ ಕರೆಕ್ಟು ಸ ಆರ್ಮಿ ಒಳಗೆ ಪ್ರತಿ ಪ್ರತಿ ಸೇನೆಯಲ್ಲೂ ಕೂಡ ಹೇಳುವಂಥದ್ದು ಒಂದೇ ಏನೇ ಇದ್ದರೂ ಕೂಡ ಎದೆ ಒಬ್ಬಿಸಿ ನಿಲ್ತ್ಕೊಳ್ಳು ನೀನು ಅಂತ ಹೇಳಿ ಮೊದಲನೇದಾಗಿ ಫಸ್ಟ್ ಹೇಳೋವಂಥದ್ದೇ ಅದೇ ಎದೆ ಒಬ್ಬಿಸಿ ನಿಲ್ಲು ನೀನು ಗಟ್ಟಿಯಾಗಿ ಅಂತೇಳಿ ಫೀಲ್ ಪ್ರೌಡ್ ನಮ್ಗೆ ಹೆಮ್ಮೆ ಅನಿಸುತ್ತೆ ಅದಿರುತ್ತೆ ಛಾತಿಯನ್ನು ನಾವು ಒಪ್ಸ್ಕೊಂಡು ನಿಂತ್ಕೊಳ್ತೀವಿ ಬಟ್ ಆ ಭಾವನೆಗಳು ಇರುತ್ತೆ ಅಲ್ಲ ಸರ್ ಪ್ರತಿಯೊಬ್ರು ಮನುಷ್ಯರಲ್ವಾ ಮನುಷ್ಯರಿದ್ದಾಗ ಒಂದು ಒಂದು ದುಃಖನೂ ಇರುತ್ತೆ ಅಲ್ವಾ ಆ ದುಃಖನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ತೀರಾ ಅಂತ ಬಹಳ ಕಷ್ಟ ಅಲ್ವಾ ಯೂನಿಫಾರ್ಮಲ್ಲಿ ಹಾಕೊಂಡು ನಿಂತ್ಕೊಂಡಾಗ ಇಬ್ಬರಲ್ಲಿ ಯಾರಾದರೂ ನಂಗೆ ಹೇಳಿ ಹೇಗೆ ಸಾಧ್ಯ ಆಗುತ್ತೆ ಅಂತ ಸಾಧ್ಯ ಹೇಗಾಗುತ್ತೆ ಅಂದರೆ ಸರ್ ಶೋ ಮಸ್ಟ್ ಗೋ ಆನ್ ನೋಡಿ ಯಾರು ಯಾರ ಮನೆಯಲ್ಲೂ ಕೂಡ ಏನೋ ಏನೋ ಆದರೂ ಕೂಡ ಒಂದು ಎರಡು ಮೂರು ದಿವಸ ಅದು ದುಃಖ ಇರ್ತದೆ ಅನ್ನೋದು ನಾಲ್ಕನೇ ದಿವಸ ಅದು ಅದು ಪರಿಸ್ಥಿತಿ ಎದುರಾಗಬೇಕು ಈ ಈ ಒಂದು ಸಾವೇನಿದೆ ಈ ಒಂದು ಯುನಿಫಾರ್ಮ್ನಲ್ಲಿ ಬರೋ ಸಾವೇನಿದೆ ಆ ಕುಟುಂಬಕ್ಕೆ ಆ ಹಳ್ಳಿಗಳಿಗೆ ಅವ್ರಿಗೆ ಒಂದು ಧೈರ್ಯ ತುಂಬ್ತಾರೆ ನಮ್ಮ ಹಳ್ಳಿಯಿಂದ ಈ ಯೋಧ ಹುತಾತ್ಮರಾದ ಫಾರ್ ಎಕ್ಸಾಂಪಲ್ ಧಾರವಾಡ ಜಿಲ್ಲೆಯಲ್ಲಿ ಬಡಿಗೆರ್ ಅಂತಿದ್ದಾರೆ ಅವನು ಹುತಾತ್ಮನಾದ ಆಮೇಲೆ ನೀವು ಕೇಳಿರ್ಬೋದು ಐ ಆಮ್ ನಾಟ್ ರಿಮೆಂಬರಿಂಗ್ ಇಸ್ ನೇಮ್ ಲಡಾಖ್ನಲ್ಲಿ ಐಸ್ನಲ್ಲಿ ಅವನ ಬಾಡಿ ಹನುಮಂತ ಹನುಮಂತಪ್ಪ 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 ತೀರು ಹೋದಾಗ ಹುಬ್ಳಿ ಏರ್ಪೋರ್ಟ್ನಿಂದ ಹಿಡಿದು ಅವನು ಊರವರೆಗೆ ಲೈನಲ್ಲಿ ಜನ ನಿಂತಿದ್ರು ಪುಷ್ಪಾರ್ಚನೆ ಮಾಡ್ತಿದ್ರು ಎಸ್ ಈಗ ತಾನೇ ಸರ್ ಹೇಳ್ದಂಗೆ ಸುಲೂರು ಕೊಯ್ಮತ್ತೂರು ದೇ ಆರ್ ನಾಟ್ ಡಿಫೆನ್ಸ್ ಪಾನ್ ಏರಿಯಾಸ್ ಲೈಕ್ ನಾರ್ತ್ ಇಂಡಿಯಾ ಲೈಕ್ ರಾಜಸ್ಥಾನ್ ಪಂಜಾಬ್ ಯು ಪಿ ಬಿಹಾರ್ ಅಸ್ಸಾಂ ಈ ಥರದಲ್ಲಿ ಆ ಸೇನೆಯ ಬಗ್ಗೆ ಏರ್ ಫೋರ್ಸ್ ಬಗ್ಗೆ ಭಾಳಷ್ಟು ಪ್ರೌಡ್ನೆಸ್ ಇರ್ತದೆ ಯಾಕೆಂದರೆ ಅವರು ಯುದ್ಧದಲ್ಲಿ ಸೆವೆಂಟಿ ಒನ್ ವಾರಾಗಲಿ ಸಿಕ್ಸ್ಟಿ ಫೈ ಆಗಲಿ ಕಾರ್ಗಿಲ್ ಯುದ್ಧ ಆಗಲಿ ಅಲ್ಲಿ ಅವರು ಹೆಲ್ಪ್ ಮಾಡಿರ್ತಾರೆ ಲಂಗರ್ ನಡೆಸಿರ್ತಾರೆ ಸೈನ್ಯಕ್ಕೆ ಏನಾದರೂ ಬೇಕಂದರೆ ಕೊಡ್ತಿರ್ತಾರೆ ಸುಳ್ಳೂರು ಕೊಯಂಬತ್ತಲ್ಲಿ ಹಿಂಗೆ ಐ ವಾಸ್ ಚಾಟರ್ಡ್ ಟು ಸಿ ದಟ್ ಲೈನಲ್ಲಿ ಜನ ನಿಂತಿದ್ದಾರೆ ಹಿಂದಿ ಬರಲ್ಲ ಅಂದರೂ ಭಾರತ್ ಮಾತಾ ಕಿ ಜೈ ಅಂತಿರ್ತಾರೆ ಮಾಲಿಯಿಂದ ಮಾಲಿ ಆ ಬಾಡಿಯನ್ನು ಮೂವ್ ಮಾಡಬೇಕಾದ್ರೆ ಸಿ ಡಿ ಎಸ್ ಅವ್ರ ಬಾಡಿಯನ್ನು ಮೂವ್ ಮಾಡಬೇಕಾದ್ರೆ ಪುಷ್ಪಾರ್ಚನೆ ಮಾಡಿರ್ತಾರೆ ಆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆ ಫ್ಯಾಮಿಲಿಗೆ ಸಿಗ್ತದೆ ಆವಾಗ ನಾನು ನಮ್ಮ ಪತಿ ನನ್ನ ಮಗ ತಿರ್ಕೊಂಡ್ರು ಕೂಡ ಇಡೀ ಸಮಾಜ ನಮ್ಮ ಜೊತೆ ಇದೆ ಇಡೀ ಸಮಾಜ ನಮ್ಮ ಜೊತೆ ಇರೋದರಿಂದ ನಾವು ನಮ್ಮ ಮುಂದಿನ ಬದುಕನ್ನು ಲಾಟ್ ಆಫ್ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡ್ತಾರೆ ಲಾಟ್ ಆಫ್ ಅದೆಲ್ಲ ಸೆಕೆಂಡ್ ಪಾರ್ಟ್ ಆದರೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಮೂಮೆಂಟ್ನಲ್ಲಿ ವಸುದೈವ ಕುಟುಂಬ ಕಮ್ಮಂತ ನಾವು ಒಂದು ಹೇಳ್ತೇವೆ ಅದೇ ಥರ ಈ ಆರ್ಮಿ ಸೇನೆ ಆರ್ಮಿಯ ಆ ಮನೆಗೆ ಇಡೀ ಊರೇ ಒಂದು ಕುಟುಂಬ ಆಗಿರ್ತದೆ ಹದಿನೈದು ದಿವಸ ಇಪ್ಪತ್ತು ದಿವಸ ಅವ್ರು ಮಾಡ್ಲಿಕ್ಕೆ ಬಿಡೋಲ್ಲ ಇಲ್ಲಮ್ಮ ನೀವು ಏನೂ ಮಾಡಬೇಡಿ ನಾನು ಸ್ವತಃ ನೋಡಿದ್ದೇನೆ ಬಡಿಗೆ ಇನ್ಸಿಡೆಂಟ್ನಲ್ಲಿ ಊರು ಊರೇ ಸಾಕಾಗಷ್ಟು ಊಟ ಉಪಚಾರ ಎಲ್ಲ ಮಾಡ್ತಾಯಿದ್ರು ಕಡೆ ಕಡೆಗೆ ಅವರು ಸೆಟಲ್ಮೆಂಟ್ ಆಯಿತು ಈಗ ಅವ್ರು ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಕೆಲವೊಂದು ಹೊಲ ಅದು ಸರ್ಕಾರ ಕೊಟ್ಟಿದೆ ಕರ್ನಾಟಕ ಸರ್ಕಾರದಿಂದ ಕೆಲವೊಂದು ಕಂಪೆನ್ಸೇಷನ್ ಸಿಕ್ಕಿದೆ ಆ ಒಂದು ಒಂದು ದಿವಸ ಒಂದೂವರೆ ಎರಡು ದಿವಸ ಆ ಸೈನಿಕನ ಫ್ಯಾಮಿಲಿಗೆ ಡೆಫಿನೆಟ್ಲಿ ನೀವು ಹೇಳ್ದಂಗೆ ಅರುಣ್ ಇದು ಎಮೋಷ್ನಲ್ ಇರ್ತದೆ ಆದರೆ ಅವ್ರನ್ನ ಎಮೋಷ್ನಲ್ ಮಾಡಬಾರ್ದು ಅಂಥೇಳಿ ಭಾಳಷ್ಟು ಶಕ್ತಿಗಳು ಗೌರ್ಮೆಂಟ್ ಫ್ಯಾಕ್ಟರ್ಸ್ ಎನ್ ಜಿ ಓಸ್ ಅದು ಹೊರತುಪಡಿಸಿ ಇನ್ನು ಇನ್ನು ಅಲ್ಲಿ ಎಕ್ಸ್ ಸರ್ವಿಸ್ ಮನ್ ಅಸೋಸಿಯೇಷನ್ ಇವರೆಲ್ಲರೂ ಹೆಲ್ಪ್ ಮಾಡಿದಾಗ ಅವರು ಒಂದು ಧೈರ್ಯವಾಗಿ ನಿಲ್ತಾರಂತ ಹೇಳ್ಬೋದು ಎಸ್